ಈಗ ನೀವು ಈ ಗಂಧದಗುಡಿಯಲ್ಲಿ ಎಷ್ಟು ಪೋರ್ಷನ್ಸ್ಗೆ ಹೋಗಿದ್ದೀರಿ ಅಂದರೆ ಸುಮಾರು 7-8 ಜಾಗದಲ್ಲಿ ಶೂಟ್ ಆಗಿದೆ ಇದು. ಬಂಡೀಪುರದಲ್ಲಾಗಿದೆ, ನಾಗರಹೊಳೆಯಲ್ಲಾಗಿದೆ, ಆಮೇಲೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಾಗಿದೆ, ಮುರುಡೇಶ್ವರ ನೇತ್ರಾಣಿಲಾಗಿದೆ, ಕಾಳಿ ರಿವರಲ್ಲಾಗಿದೆ, ಮತ್ತು ಗಾಜನೂರಲ್ಲಾಗಿದೆ. ಸೊ ನೀವು ಎಲ್ಲೆಲ್ಲಿ ಹೋಗಿದ್ರಿ? ನಾನು ಕಾಳಿ ರಿವರ್ ಇದಕ್ಕೆ ಹೋಗಿದ್ದೆ. ಓಕೆ. ಸೊ ಒಂದು 2 ಡೇಸ್ ಪ್ರಯರ್ ಫೋನ್ ಮಾಡಿದ್ರು, ನಾಳೆ ಹಿಂಗೆ ಕಾಳಿ ರಿವರಿಗೆ ಬಂದಿದ್ದೀವಿ, ಒಂದು ಬೆಟ್ಟ ಹತ್ತಬೇಕಾಗಿತ್ತು, ಈ ಫೋನ್ ಕಾಲ್ ಮಾಡೋಕ್ಕೆ ಅಂತ. ಸೂಪರ್. ಇಡೀ ದಿನ ಮಾತಾಡಲಿಲ್ಲ ಅವತ್ತು. ಸೊ ಸಾಯಂಕಾಲ ಫೋನ್ ಮಾಡಿದ್ರಿ, ಇಡೀ ಒಂದು ಬೆಟ್ಟ ಹತ್ತಿದ್ದೀನಿ ನೋಡಿ ಫೋನ್ ಕಾಲ್ ಮಾಡೋಕ್ಕೆ ಅಂತ. ಓ ಹೌದು, ಆದಮೇಲೆ ನೀನು ಬರಲೇಬೇಕಿದ್ದಕ್ಕೆ ನಂಗೆ ಐ ಡೋಂಟ್ ಕೇರ್, ನಾಳೆ ಬೆಳಗ್ಗೆ ಇರಬೇಕು ನೀನಿಲ್ಲಿ ಅಂತ. ಸೂಪರ್. ನಾನು ಹೇಳಿದೆ ಈ ಸುಮ್ಮನೆ ಸಡನ್ನಾಗಿ ಹಂಗೆ ಬರೋಕ್ಕಾಗಲಿಲ್ಲ, ನೀನು ಬರಲೇಬೇಕು. ಆಮೇಲೆ ಸರಿ, ಒಂದು 2 ಡೇಸ್ ಆದಮೇಲೆ ಹೋದೆ, ಇನ್ನೂ ಅಲ್ಲಿ ಶೂಟ್ ಮಾಡ್ತಿದ್ರು. ಆಮೇಲೆ ಅದೇ 2 ಡೇಸ್ ಅಲ್ಲದೆ ಅಲ್ಲಿ ಬಂದು ಏನು ಮಾಡಿ ಮತ್ತೆ ನೋಡಿರೋದು ಇಲ್ಲ, ನೀನು ಬರಲೇಬೇಕು, ಟ್ರೆಕ್ಕಿಂಗ್ ಮಾಡು ನನ್ನ ಜೊತೆ. ಒಂದು ಪಾಯಿಂಟಿಗೆ ಹೋಗ್ತಾ ಇದ್ವಿ, ಒಂದು ಟೈಗರ್ ರಿಸರ್ವ್ ಪಾಯಿಂಟ್ಗೆ ಪರ್ಮಿಷನ್ ಸಿಕ್ಕಿದೆ, ನೀನು ಬರಲೇಬೇಕು. ಸರಿ, ಹೋದೆ ನಾನು. ಹೋಗಿ ಅಲ್ಲಿ ಟ್ರೆಕ್ ಮಾಡಿ ಅವ್ರ ಜೊತೆ, ಅವರು ಮತ್ತು ಅಮ್ಮೋಗ್ ಮತ್ತು ಇಡೀ ಟೀಮ್ ಜೊತೆ ಟ್ರೆಕ್ ಮಾಡಿ ಅಲ್ಲಿಂದ ಮಾರ್ನಿಂಗ್ ಬೈ 4:30 ಹಿಂಗೆ ಶುರು ಮಾಡಿದ್ವಿ, 4:30 ಒಂದು 6:30. ಸೊ ಅದು ಇಟ್ ವಾಸ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಟ್ರೆಕ್ಸ್ ಆ್ಯಂಡ್ ಇದು ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಹ್ಯಾಡ್. ಬಂದು ಆಮೇಲೆ ಪಾತಿಗುಡಿ ಅಂತ ಒಂದು ಸಣ್ಣ ಹಳ್ಳಿ, ಚಿಕ್ಕ ಹಳ್ಳಿ, ಹೌದು, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅಂದರೆ ಈಗ ರಿಲೀಸ್ಗೆ 2 ದಿನ ಇದೆ, ನಾವು ಎಷ್ಟು ಕಾತುರದಿಂದ ಓಪನ್ ಮಾಡಬೇಕು ಅಂತ ಕಾಯ್ತಿದ್ವೋ, ನಮ್ಮ 100ರಷ್ಟು ಜನ ಕಾಯ್ತಿದ್ದಾರೆ. ಸೊ ಈ ಪೇಯ್ಡ್ ಪ್ರೀಮಿಯರ್ಸ್ ವಿತಿನ್ ಫ್ಯೂ ಮಿನಿಟ್ಸ್ ಹೋಗಿದೆ, ಮತ್ತು ಇವತ್ತು ಓಪನ್ ಆಗ್ತಿರೋ ಫ್ರೈಡೇ ಬುಕ್ಕಿಂಗ್ಸ್ ಆಗ್ಬೋದು, ಆ ವೀಕ್ ಬುಕ್ಕಿಂಗ್ಸ್ ಆಗ್ಬೋದು, ಜನ ಹೆಂಗೆ ಕಾಯ್ತಿದ್ದಾರೆ ಅಂದರೆ ಅವ್ರಿಗೇನಂದರೆ ಫಸ್ಟ್ ಡೇ ಫಸ್ಟ್ ಟಿಕೆಟ್ ನಂದಾಗಿರೋ ಈ ಥರದೊಂದು ಪ್ರೈಡ್ ಶುರುವಾಗಿದೆ. ನಾವು ಅದನ್ನು ಹೆಂಗೆ ಪ್ರೈಡ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ಫೀಲ್ ಆಗ್ತಿದ್ದೀವಿ ಗಂಧದಗುಡಿ, ಅವರು ಆ ಸಿನಿಮಾ ನೋಡೋದನ್ನಷ್ಟು ಪ್ರೈಡ್ ಅಂತ ಫೀಲ್ ಆಗ್ತಿದ್ದಾರೆ. ಆಮೇಲೆ ನಾನು ಕೇಳ್ಪಟ್ಟಂಗೆ ಒಂದೊಂದು 4 ಶೋ 5 ಶೋ ಒಬ್ಬರು ತೊಗೋತಾ ಇದ್ದಾರೆ, ಇಡೀ ಥಿಯೇಟ್ರು ಹೋಲ್ ಶೋಸ್ ಅವತ್ತೇನು ನಡೀತು ಅದು ಒಬ್ಬ ವ್ಯಕ್ತಿ ತೊಗೋತಾ ಇದ್ದಾರೆ. ಸೊ ಈ ಥರ ಅಂದರೆ ಅವ್ರ ಮೇಲಿರೋ ಲವ್ವು ಹೌದು, ಮತ್ತು ಈ ಪ್ರಾಜೆಕ್ಟ್ ಮೇಲೆ ಇರುವಂಥ ಒಂದು ದೃಢವಾದ ನಂಬಿಕೆ ಜನಕ್ಕೆ. ಈ ಸಿನಿಮಾನ ಪವರ್ ಸ್ಟಾರ್ ಅನ್ನೋ ಒಂದು ಪಟ್ಟಾನೂ ಪಕ್ಕಕ್ಕಿಟ್ಟು ಮಾಡಿದ್ದಾರೆ ಅಂದಾಗ ಜನ ಅವ್ರ ಮೇಲೆ ಇಟ್ಟರು ನಂಬಿಕೆ, ಅವರು ಈ ಸಿನಿಮಾ ಮೇಲೆ ಇಟ್ಟರು ನಂಬಿಕೆ. ಸೊ ಈ ಒಂದು ಕ್ರೇಜು, ಈ ಸೆಲೆಬ್ರೇಷನ್ಸು, ಮತ್ತು ಇದೊಂದು ಗಂಧದಗುಡಿ ಅನ್ನೋದು ಐ ಥಿಂಕ್ ಇಟ್ ವಿಲ್ ಮೇಕ್ ಎ ಹ್ಯೂಜ್ ಇಂಪ್ಯಾಕ್ಟ್. ಅಂದರೆ ನೋಡಿದ ಮೇಲೆ ಕಮಿಂಗ್ ಜನ್ರೇಷನ್ಸ್ ಮಕ್ಕಳಿಗಾಗ್ಬೋದು ಅಥವಾ ಈಗಿನ ಯೂತ್ಗಾಗ್ಬೋದು, ಮತ್ತು ಸಾಮಾಜಿಕವಾಗಿ ತುಂಬ ಒಂದು ಬದಲಾವಣೆ ತರುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ. ಸೊ ಆ ಒಂದು ಇಂಪ್ಯಾಕ್ಟ್ ಆಫ್ ಗಂಧದಗುಡಿ ಬಗ್ಗೆ ಮತ್ತು ಈ ಟಿಕೆಟ್ ಸೇಲ್ಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನನಗೆ ಹೆಮ್ಮೆ ಕೊಡುವಂಥ ಕೊಟ್ಟಿರುವ ಪ್ರಾಜೆಕ್ಟ್, ಒಂದು ಕಡೆ ಬೇಸರ, ಒಂದು ಕಡೆ ಖುಷಿ ಕೂಡ. ಹೌದು. ಆಮೇಲೆ ಇನ್ನೊಂದು ತುಂಬ ನನಗೆ ಒಂದು ಪರಿಪೂರ್ಣವಾದ ಸೈಕಲ್ ಅನಿಸಿದ್ದು, ಅಪ್ಪು ಫಿಲಮ್ನ ಪರೋತ್ತಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ತಾಯಿ. ಗಂಧದಗುಡಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಡದಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದು ನನಗೆ ತುಂಬಾ ಒಂದು ಒಂದು ನಾಸ್ಟಾಲಜಿ ಅನ್ಬೇಕು, ಅಥವಾ ಇದೊಂದು ಹೌ ವೆಲ್ ಸ್ಕ್ರಿಪ್ಟೆಡ್, ಅಂದರೆ ಒಂದು ನೇಚರ್ ಇದನ್ನು ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದೆ. ಸೊ ಅವ್ರನ್ನ ಹೀರೋ ಆಗಿ ಪರಿಚಯಿಸಿದ್ರು ಅಮ್ಮ, ನೀವು ಅವರಲ್ಲಿರುವಂಥ ರಿಯಲ್ ಹೀರೋನ ಪರಿಚಯಿಸ್ತಾ ಇದ್ದೀರಾ ಜನಕ್ಕೆ. ಸೊ ಈ ಎರಡು ಇದನ್ನು ಕೇಳೋ ಏನನ್ಸುತ್ತೆ ಮೇಡಮ್? ಅಪ್ಪು ಟು ಗಂಧದಗುಡಿ, ವೈ ಗಂಧದಗುಡಿ? ಯಾವಾಗಲೂ ನಾವು ಟ್ರಾವೆಲ್ ಮಾಡ್ತಿದ್ವಿ ವರ್ಷಕ್ಕೆ, ಯಾವಾಗಲೂ ಅಂದ್ಕೊಳ್ತಿದ್ವಿ ನಮ್ದ್ರೊಳಗೆ ನಮ್ಮ ಸ್ಟೇಟಲ್ಲೇ ಎಷ್ಟೊಂದಿದೆಯಲ್ಲ, ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದೇ ಈಗ ಆಪರ್ಚುನಿಟಿ ಬಂದಾಗ, ಇವಾಗ ನಾನು ಯೋಚನೆ ಮಾಡಿದ್ವಿ, ನೆ ಲುಕ್ ಬ್ಯಾಕ್, ಮೇ ಬಿ ಅದನ್ನ ಇಟ್ ವಾಸ್ ಮೆಂಟ್ ಫಾರ್ ಅಪ್ಪು ಓನ್ಲಿ ಟು ಆ್ಯಸ್ ಅನ್ ಅಂಬಾಸಿಡರ್ ಫಾರ್ ನಮ್ಮ ಸ್ಟೇಟಿಗೆ ಅಂತ. ಸೊ ಆ ಡಿಸಿಷನ್ ತೊಗೊಂಡಿದ್ದು ನಾನು, ಐ ಆಮ್ ಸೋ ಗ್ಲಾಡ್ ಐ ವಿ ಟುಕ್ ದ ಡಿಸಿಷನ್. ಈ ಗಂಧದಗುಡಿ ಅಂತ ನೀವು ಹೇಳಿದ್ರಿ, ವೈ ವಿ ಶುಡ್ ವಾಚ್ ಅನ್ನೋದಕ್ಕೆ ನನಗೆ ಯಾವಾಗಲೂ ಕಾಡ್ತಾ ಇದ್ದಂಥ ವಿಷಯ ಆಫ್ಟರ್ ಟ್ರೈಲರ್ ನೋಡಿದ್ಮೇಲೆ, ಟೀಸರ್ ನೋಡಿದ್ಮೇಲೆ. ಸೊ ಇದು ನಾವೆಲ್ಲರೂ ಪ್ರೀತಿಸಿದಂಥ ಒಬ್ಬ ನಟ, ಅವರ ಒಂದು ಸ್ಟಾರ್ಡಮ್ನ ಪಕ್ಕಕ್ಕಿಟ್ಟು ಒಂದು ಸಿನಿಮಾವನ್ನು ಸಾಮಾನ್ಯ ವ್ಯಕ್ತಿಯಂತೆ ಅವರಾಗಿಯೇ ಹೋಗಿ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನನ್ನ ಜನಕ್ಕೆ ನನ್ನ ನಾಡನ್ನು ತೋರಿಸ್ಬೇಕು ಅನ್ನೋ ಒಂದು ಅವರಲ್ಲಿದ್ದಂಥ ಒಂದು ತುಡಿತ, ಮತ್ತು ಅವರಲ್ಲಿದ್ದಂಥ ಒಂದು ಪ್ಯಾಷನ್. ಸೊ ಇದನ್ನು ನೋಡಿದಾಗ ಅನಿಸುತ್ತೆ ನಾವೆಲ್ಲರೂ ಯಾಕೆ ನೋಡಬೇಕಂದ್ರೆ ಈ ಥರ ಉದ್ದೇಶಗಳು ಯಾವಾಗಲೂ ಗೆಲ್ಲಬೇಕು. ಸೊ ಇವತ್ತು ಈ ಥರ ಉದ್ದೇಶಗಳಂದರೆ ಒಂದು ಸಾಮಾಜಿಕವಾಗಿ ಈ ಥರ ಉದ್ದೇಶಗಳು ಗೆದ್ದಾಗಲೇ ಅದು ಮುಂದಿನ ಜನ್ರೇಷನ್ಸ್ಗೆ ಇಂಥ ಒಳ್ಳೊಳ್ಳೆ ಥಾಟ್ಸು ಪಾಸ್ ಆನ್ ಆಗೋದು. ಸೊ ನಮ್ಮ ಜನ್ರೇಷನಲ್ಲಿ ಅವರು ಮಾಡಿರೋಂಥ ಒಳ್ಳೆ ಕೆಲಸಗಳು, ಅವ್ರು ಮಾಡಿರೋಂಥದ್ದು ಇಡೀ ಜಗತ್ತು ಗೊತ್ತು. ಅದರಲ್ಲಿ ಇದು ಸೆಲ್ಯುಲಾಯ್ಡ್ ಮೇಲೆ ಅವ್ರು ಮಾಡಿರೋಂಥ ಒಂದು ಒಳ್ಳೆ ಕೆಲಸ, ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಇಸ್ ಸೋಷಿಯಲ್ ವರ್ಕ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವರ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಂಡು ನಾನೊಬ್ಬ ಕನ್ನಡಿಗನಾಗಿ ನಾ ಇದು ಮಾಡಬೇಕು ಅಂತ ಮಾಡಿದ್ದಾರೆ. ಈ ಕನ್ನಡಿಗರಾಗಿ ನಾವೆಲ್ಲ ನೋಡಿ
ನಮ್ಮ ಕರ್ತವ್ಯನೂ ನಾವು ಮುಗಿಸ್ಕೋಬೇಕು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಮ್ಮೆಲ್ಲರ ಗಂಧದಗುಡಿ ಅನ್ನೋದು ನಮ್ಮೆಲ್ಲರ ಕರ್ತವ್ಯ. ಸೊ ನಾವೆಲ್ಲರೂ ಮನೆ ಮಂದಿ ಸಮೇತ ಪ್ರತಿಯೊಬ್ಬ ಕನ್ನಡಿಗನೂ ಹೋಗಿ ಪ್ರತಿಯೊಬ್ಬ ಕನ್ನಡಿಗರು ನಾವೆಲ್ಲರ ಮನೆ ಮಂದಿಯೆಲ್ಲ ಸೇರಿ ಹೋಗ್ಬೇಕು, ಯಾಕಂದರೆ ಅವರು ಅವ್ರ ಕರ್ತವ್ಯನ ಮಾಡಿದ್ದಾರೆ. ಸೊ ಈ ಒಂದು ಉದ್ದೇಶದ ಸಾರ್ಥಕತೆ ನಾವೆಲ್ಲರೂ ನೋಡಿದಾಗ. ಸೊ ನಾವೆಲ್ಲರೂ ನೋಡೋಣ 28ನೇ ತಾರೀಕು ಗಂಧದಗುಡಿನ. ಎಲ್ಲರೂ ಗಂಧದಗುಡಿ 28ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ, ಆಶೀರ್ವಾದಿಸಿ.